ಸರ್ ಏನಾಯ್ತು, ಹುಷಾರಿದ್ದೀರಾ? ಏನಿಲ್ಲ, ಕಹಿ ನೆನಪು. ಏನು ಸರ್ ಅದು? ನಮ್ಮ ಅಕ್ಕನಿಗೆ ಓದಬೇಕು ಅಂತ ಆಸೆ ಇತ್ತು, ಆದರೆ ಓದುವಂಥ ಪರಿಸ್ಥಿತಿ ಇರಲಿಲ್ಲ. ನನಗೋಸ್ಕರ ಅವಳು ಓದನ್ನು ತ್ಯಾಗ ಮಾಡಿದ್ಲು. ಇವತ್ತು ನಾನು ಟೀಚರ್ ಆಗಿದ್ದೆ ಅಂದರೆ ಅವಳೇ ಕಾರಣ. ಈ ಬಡ ಮಕ್ಕಳಿಗಾದರೂ ವಿದ್ಯೆ ಸಿಗಬೇಕು ಅನ್ನೋದೊಂದೇ ನನ್ನ ಆಸೆ. ಸರ್ ನೋಟಿಸ್ ಬಂದಿದೆ. ಏನ್ ಚಂದ್ರು ಅದು, ನೀವೇ ಓದ್ ಹೇಳಿ ನೋಡೋಣ. ನೋಟಿಸ್ ಏನಂದ್ರೆ, ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ವಲಯದಲ್ಲಿ ಸ್ಮಾರ್ಟ್ ಸಿಟಿ ನಿರ್ಮಾಣದ ಯೋಜನೆ ಅಡಿಯಲ್ಲಿ ಬರುವ ಸ್ಥಳದಲ್ಲಿ ಇರುವ ಕಟ್ಟಡಗಳು, ಮನೆಗಳು, ಇನ್ನಿತರ ಯಾವುದೇ ಅಡ್ಡಗೋಡೆಗಳಿದ್ದರೂ ಅವುಗಳನ್ನು ಒಡೆದು ಹಾಕುವುದಾಗಿ ಸರ್ಕಾರ ಆದೇಶಿಸಿದೆ. ಹಲೋ, ಎಡಿಎಸ್ಓನಾ? ಹೌದು. ಖಂಡಿತ ಸಹಾಯ ಮಾಡ್ತೀವಿ. ನಮ್ಮ ಎಡಿಎಸ್ಓ ಇರೋದೇ ನಿಮಗೆ ಸಹಾಯ ಮಾಡಕ್ಕೆ. ಇದನ್ನು ವಿರೋಧಿಸ್ತಾ ಪ್ರತಿಭಟನೆ ಮಾಡೋಣ, ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳೋಣ, ಈ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಹೋರಾಡೋಣ. ಸ್ವಲ್ಪ ಬೇಗ ಬನ್ನಿ ಸರ್. ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮ ಶಾಲೆ ನಮ್ಮ ಹಕ್ಕು. ಸಾರ್ವಜನಿಕ ಶಿಕ್ಷಣ ಉಳಿಸಿ ಉಳಿಸಿ. ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದ ಬಹುಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾದಾಗ ನಾವು AIDSO ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಜನರ ಸಹಾಯದೊಂದಿಗೆ ಜನರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿ ನಮ್ಮ ಕೈಲಾದಷ್ಟು ಶಾಲೆಗಳನ್ನು ಉಳಿಸಿಕೊಂಡಿದ್ದೇವೆ. ಎಲ್ಲ ಶಾಲೆಗಳನ್ನು ಉಳಿಸಿಕೊಳ್ಳಲು ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕಿದೆ. ಹುಟ್ಟುತ್ತಲೇ ಬರುವ ಜವಾಬ್ದಾರಿಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವುದು ಒಂದು.